ಬಂದ್ರೆ ಬಂದೆ ಅಬ್ಬಬ್ಬಬ್ಬಬ್ಬ ವಿಪರೀತ ದಾಹ ಆಗಿದೆ ಕಡ ಸಾವಿತ್ರಿ ಅಪ್ಪ ಅವ್ರ ದಣ್ಣ ಬಂದವ್ರೆ ಸ್ವಲ್ಪ ನಿಂಬೆ ಹಣ್ಣಿನ ಪಾನಕ ಮಾಡ್ಕೊಂಬಾ ತರ್ತೀನಿ ಅಪ್ಪ ಅವರೇ ಪ್ರೇಮವ ಹೇಗಿದ್ದಾರೆ ಡಾಕ್ಟ್ರು ಅವ್ರ ಕಾಲಿನ ವಾಸಿ ಮಾಡ್ತಾರಂತ ವಾಸಿ ಆಗುತ್ತೆ ಒಂದು 10-12 ದಿವಸ ಆಸ್ಪತ್ರೆಯಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ಮತ್ತೆ ಅವರಿಬ್ಬರನ್ನ ಬಿಟ್ಬಿಟ್ಟು ನೀವು ಬಂದ್ಬಿಟ್ರಲ್ಲ ಅವ್ರನ್ನ ನೋಡ್ಕೊಳ್ಳೋಕೆ ಡಾಕ್ಟ್ರು ನರ್ಸು ಗೌರ ಆನಂದ ಎಲ್ಲ ಅವರಲ್ಲ ಏನೇ ಆದ್ರೂ ನೀವು ಇದ್ದಂಗ ಆಗುತ್ತಪ್ಪ ಅವರೇ ಅಲ್ವೋ ನೆನ್ನೆ ಮಳೆ ಬಿದ್ದೈತಾನೆ ಮಳೆ ಬಿದ್ದ ಮೇಲೆ ಉಳ್ಬೇಕು ತಾನೆ ಉತ್ ಮೇಲೆ ಬೀಜ ಬಿತ್ತಬೇಕು ತಾನೆ ಹೌದು ಪೌರೆ ಇಷ್ಟೆಲ್ಲ ಕೆಲಸ ಇರಬೇಕಾದ್ರೆ ನಾನು ಇಲ್ದಲೇ ಇದ್ರಾಗುತ್ತಾ ಇಲ್ಲ ಪೌರೆ ಅದಕ್ಕೆ ಬಂದ್ಬಿಟ್ಟೆ ಅದ್ ಸರಿ ಆ ನೇಗಲ್ ಗುಳನ ಪಕ್ಕದಲ್ಲಿ ಕುಲಮೇರಮ್ಮನ ಕೊಟ್ಟಿತ್ತಲ್ಲ ಅದನ್ನ ತಂದು ಕೊಟ್ನಾ ಇಲ್ವಲ್ಲ ಲೋ ಕೊಟ್ 10-12 ದಿವಸ ಆಯ್ತಲ್ಲ ಮೊದಲೋಗಿಸ್ಕೊಂಬ ಹಂಗೆ ಹೋಗ್ತಾ ಸಿದ್ದನಿಗೆ ನಾಳೆ ಬೆಳಗ್ಗೆ ಉಳೋದಿಕ್ಕೆ 10-12 ಏರ್ಗೇಳು ಸರಿ ಪೌರೆ ತಗೊಳ್ಳೆ ಪೌರೆ ಜೀವಕ್ಕೆ ಈಗ ಸ್ವಲ್ಪ ತಣ್ಣಗಾಯ್ತು ಸಾವಿತ್ರಿ ನನಗೆ ಹೊಟ್ಟೆ ತುಂಬಾ ಹಸಿತಾ ಇದೆ ಬೇಗ ಏನಾದರೂ ಮಾಡು ಬಲರಾಮ ಮಾತಾಡ್ತಾ ಇಲ್ಲೇ ನಿಂತ್ಬಿಟ್ಟಿಯಾ ಮೊದಲು ನಾನು ಹೇಳಿದ ಕೆಲಸ ಮಾಡು ಸಾವಿತ್ರಿ ನಾನು ಪಕ್ಕದ ಹಳ್ಳಿಗೆ ಹೋಗಿ ಬರ್ತೀನಿ ನೀನು ಬೇಗ ಅಪ್ಪ ಅವರ ಅಡಿಗೆ ಮಾಡು ಏನ್ರಿ ಆ ಕೆಲಸಕ್ಕೆ ನೀವೇ ಹೋಗಬೇಕಾ ಯಾಕೆ ಈ ಗಿಳಿ ಮರಿ ಕೆನ್ನೆ ಕಚ್ಚಿಕೊಂಡು ಇಲ್ಲಿ ಇರುವಂತೀಯಾ ಚಚೆ ಹಾಗೇನಿಲ್ಲ ಆ ಕೆಲಸಕ್ಕೆ ಬೇರೆ ಯಾರನ್ನಾದರೂ ಕಳಿಸಿದ್ರೆ ಆಗಲ್ವಾ ಅಂತ ನಾನೇ ಆಳು ನನಗೊಬ್ಬ ಆಳ ನೋಡು ಅಪ್ಪ ಅವರ ಮಾತಿಗೆ ವಿರುದ್ಧ ನಡ್ಕೊಳ್ಳೋ ಅಭ್ಯಾಸ ನನಗೆ ಇಲ್ಲ ಅಚ್ಚರಿ ನಾನು ಯಾಕೆ ಹೋಗಬೇಡ ಅಂತಿದೀಯ ಅಲ್ಲ ಮನೆಯಲ್ಲಿ ನಾನು ಒಬ್ಬಳೇ ಇರುವಾಗ ನಿಮ್ಮೆಲ್ಲರೂ ಯಾವಾಗಲೂ ನನ್ನನ್ನ ಕೆಟ್ಟ ಕಣ್ಣಿಂದ ನೋಡ್ತಿರ್ತಾರೆ ಯಾಕೆ ಹರಿದಕ್ಕೆ ನಿಲ್ಲಿಸ್ಬಿಟ್ಟೆ ಅದೇನ್ ಧೈರ್ಯ ಹೇಳು ಅಲ್ಲ ಅಮ್ಮನೂ ಊರಲಿಲ್ಲ ಪ್ರೇಮನೂ ಊರಲಿಲ್ಲ ಮನೆಗೆಲ್ಲ ನಾನು ಒಬ್ಬಳೇ ಇರ್ತೀನಲ್ಲ ಅಂತ ನೀನೇನು ಕಾಡ್ನಲ್ಲ ಇದೀಯಾ ಹುಲಿ ಸಿಂಹ ತಿನ್ಬಿಡ್ತು ಅನ್ನೋದಕ್ಕೆ ಹುಲಿ ಸಿಂಹ ಆದ್ರೆ ಇದು ಕೆಟ್ಟ ಪ್ರಾಣಿ ಅಪಾಯ ಅಂತ ತಿಳ್ಕೊಬಹುದು ಮನುಷ್ಯರಲ್ಲಿ ಯಾರು ಹುಲಿ ಯಾರು ಇಲಿ ಅಂತ ಕೊನೆವರೆಗೂ ಗೊತ್ತಾಗೋಲ್ಲ ಅಯ್ಯೋ ಹುಚ್ಚಿ ಈ ಮನೆ ದೇವಸ್ಥಾನ ಇದ್ದ ಹಾಗೆ ಧರ್ಮದೇವತೆ ಇರೋ ಜಾಗ ಈ ಮನೆಯಲ್ಲಿ ಯಾವ ಭಯಕ್ಕೂ ಅವಕಾಶವೇ ಇಲ್ಲ ನೋಡು ನೀನು ಧೈರ್ಯವಾಗಿರು ನಾನು ಬೇಗ ಬಂದ್ಬಿಡ್ತೀನಿ ಏನ್ ರಮಣ್ಣ ನೀನ್ ಕೆಲಸ ಮಾಡ್ತಿದೀಯಾ ನಿನ್ ಮಗ ಎಲ್ಲಿ ಜ್ವರ ಬಂದು ಮಲಗಿಬಿಟ್ಟಿದ್ದಾನೆ ಬಲರಮಣ್ಣ ಮತ್ತೆ ನಮ್ಮ ನೇಗಿಲುಗಳು ಆಗಿದೆಯಾ ಚಮಟಿ ಹೊಡೆಯೋರು ಯಾರು ಇಲ್ಲ ಇನ್ನೊಂದು 2-3 ದಿವಸ ನಾನೇ ತಂದು ಕೊಡ್ತೀನಿ ನಿಮ್ಮ ಮನೆ ಹತ್ರ ಅಯ್ಯೋ ಬರೀ ಹೇಳೋದು ಅಪ್ಪರು ಬೈದ್ಬಿಡ್ತಾರೆ ಒಂದು ಕೆಲಸ ಮಾಡು ಅದನ್ನೆಲ್ಲ ಕಾವು ಹಾಕು ನಾನೇ ಚಮಟಿ ಹೊಡಿತೀನಿ ಆಯ್ತು ಬಲರಮಣ್ಣ ಈ ಕೈಗೆ ಬಂಗಾರದ ಬಳೆ ಹಾಕಿದ್ರೆ ಎಷ್ಟು ಅಂದವಾಗಿರುತ್ತೆ ಗೊತ್ತಾ ಬಿಡಿ ನನ್ನನ್ನ ತಡಿ ನಾನು ನಿಮ್ಮ ಮಗಳ ಸಮಾನ ಹೀಗೆಲ್ಲ ಕೆಟ್ಟ ದೃಷ್ಟಿಯಿಂದ ನೋಡಬಾರದು ಬಿಡಿ ನನ್ನನ್ನ ಅಯ್ಯೋ ಮಂಕೆ ಜಗತ್ತಿನಲ್ಲಿ ಒಳ್ಳೆ ದೃಷ್ಟಿ ಕೆಟ್ಟ ದೃಷ್ಟಿ ಯಾವುದೂ ಇಲ್ಲ ಎಲ್ಲ ನಮ್ಮ ನಮ್ಮ ಭಾವನೆ ಅಷ್ಟೇ ನೋಡು ನಮಗೆ ಲಾಡು ತಿನ್ನಕ್ಕೆ ಇಷ್ಟ ಆದ್ರೆ ಲಾಡು ತಿಂತೀವಿ ಜಿಲೇಬಿ ತಿನ್ನಕ್ಕೆ ಇಷ್ಟ ಆದ್ರೆ ಜಿಲೇಬಿ ತಿಂತೀವಿ ಇದು ಹಾಗೆ ನನಗೆ ನೀನು ಇಷ್ಟ ಹೆದರ್ಬೇಡ ಅಜ್ಜನ ಈ ಮನೆಗೆ ಬಂಗಾರದಲ್ಲಿ ಅಭಿಷೇಕ ಮಾಡಿಸ್ತೀನಿ ಸಾವುಕಾರ್ರೆ ಹೊಸ ನಿಂಬೆ ಹಣ್ಣು ಮಗನೇ ಕೊಡಗಿನ ಕಿತ್ಲೆ ಹಣ್ಣು ತಿನ್ಬೇಕಾದ್ರೆ ಹಾಳು ಹುಳಿ ನಿಂಬೆ ಹಣ್ಣು ಹಿಡ್ಕ ಬಂದ್ಬಿಟ್ಟ ಹಂಗಾರೆ ನಿಂಬೆ ಹಣ್ಣು ಬೇಡವ್ರ ಬೇಡ ಹೋಗು ಹಾಳ್ಬೇಡಿ
ಯಾಕಮ್ಮ ಗಬರಾಗಿದ್ಯಾ ಏನಾಯ್ತು ಬಂದ್ರಮಣ್ಣ ದೂರದಲ್ಲೆಲ್ಲ ನಮ್ಮ ಸಾವಿದ ಎರಡು ಮೂರು ಸಲ ಕೂಗಣಂಗ ಶಬ್ದ ಕೇಳಿಸ್ತು ಸುತ್ತಮುತ್ತ ಹುಡುಕ್ತೆ ಅಷ್ಟೇ ನಿಮ್ಮ ತಣಿಗಳು ಆ ಕಡೆಯಿಂದ ಗಾಬರಿಯಾಗಿ ಬರ್ತಿದ್ರು ಅವ್ರ ಮುಖವೆಲ್ಲ ಬೆವರಿ ನೀರು ಸುರಿತಿತ್ತು ಸಾವಿತ್ರಿ ಮಾತ್ರ ಕಾಣಿಸ್ಲಿಲ್ಲ ಬಂದ್ರಮಣ್ಣ ನನಗೆ ಯಾಕೋ ತುಂಬಾ ಭಯವಾಗ್ತಿದೆ ನಿಮ್ಮ ಸಾವುಕಾರ ಏನಾದ್ರು ಅಯ್ಯೋ ಹುಚ್ಚುಡುಗಿ ಸಾಕ್ ಸುಮ್ಮನಿರು ಅಲ್ಲ ಸಾವಿತ್ರಿ ಇಲ್ಲಿ ಕಿರಿಚ್ಕೊಳ್ಳೋದಂದ್ರೇನು ಅಪ್ಪ ಇಲ್ಲಿ ಬರೋದಂದ್ರೇನು ಎಲ್ಲೋ ಕನಸು ಕಾಣ್ತಾ ಇದೀಯಾ ಅಯ್ಯೋ ಬಲ್ಲಮಣ್ಣ ನನ್ನ ಕಣ್ಣಾರ ನಿಮ್ಮ ಸಾವುಕಾರ ನೋಡಿದೆ ನಾನೇ ಸುಳ್ಳು ಹೇಳಿ जीवन कल्क पंचायती कटलीट इतर जो इन जीवन कल्क बेड़ीन पंचायती आ भद्रन शिक्षे आगे आनंद ताय बिंदे कई नोड़क आगल कई नोड़क देवर नोडकोतानम्मा देवर नोडकोताने पद्मा नी कई मुगितनी ननगे मात कोडतीया अदेन हेळण्ण ई कोले माडिद्दु नम्म दणिने अंत नीन यारत्रनु हेळकूडदु यारत्रनु हेळकूडदम्मा यारत्रनु हेळकूडदु याके अव्व अवरिगे विषय गोत्ताद्रे एदे ओडि सत्तु होगिबिडतारे आमेले प्रेमा ತಾಯಿಲಿ ತಬ್ಲಿ ಆಗೋಬಿಡ್ತಾಳಮ್ಮ ನನ್ನಿಂದ ಒಂದು ಸಂಸಾರ ಸರ್ವನಾಶ ಆಗೋಬಿಡುತ್ತೆ ನಾನು ಏನೇ ಮಾಡಿದ್ರು ನನ್ನ ಸಾವಿತ್ರಿ ಮತ್ತೆ ಬದುಕ ಬರಲ್ಲಮ್ಮ ಬದುಕ ಬರಲ್ಲ ಪದ್ಮಾ ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ನನಗೆ ಭಾಷೆ ಕೊಡಮ್ಮ ನಿನ್ನ ಬಲರಾಮಣ್ಣ इन स्वल्प दिन बदकी अगे भाषे को इलाष्ट